ಒಂದು ನಾಯಿ ರಾಮದೇವರ ಆಸ್ಥಾನಕ್ಕೆ ಹೋಯಿತು. ಸಾಕ್ಷಾತ್ ಶ್ರೀರಾಮಚಂದ್ರ ಆಸ್ಥಾನದಲ್ಲಿ ಕೂತಿದ್ದ. ನನಗೆ ಅನ್ಯಾಯ ಆಗಿದೆ. ರಾಮಾಯಣದ ಒಂದು ಕತೆ, ರಾಮದೇವರಿಗೆ ಗೊತ್ತಾಗಲಿಲ್ಲ ಶಿಕ್ಷೆ ಎಂಥದ್ದು ಅಂತ. ಹಾಗಾದರೆ ನಾಯಿ ಹತ್ರವೇ ಕೇಳುವ, ಇವನಿಗೆ ಎಂಥ ಶಿಕ್ಷೆ ಅಂತ. ನಾಯಿ ಹೇಳ್ತದೆ, ನನಗೆ ಹೊಡೆದವನನ್ನು ಒಂದು ಮಠಕ್ಕೆ ಅಧಿಪತಿಯನ್ನಾಗಿ ಮಾಡಿ. ಇದು ರಾಮಾಯಣದಲ್ಲಿದೆ. ತಪ್ಪಿಗೆ ಶಿಕ್ಷೆ ಆಗೋದು ಹೇಗೆ? ಆಗ ಅದು ಹೇಳಿ, ಅಯ್ಯೋ ಹಿಂದಿನ ಜನ್ಮದಲ್ಲಿ ನಾನು ಹಾಗೇ ಆಗಿದ್ದೆ. ರಾಮಾಯಣದ ಒಂದು ಕತೆ, ಎಲ್ಲರೂ ಇದನ್ನು ಕಿವಿಗೊಟ್ಟು ಕೇಳಬೇಕು. ಮೊದಲೇ ಕೇಳಿದರೆ ನಾನು ಕ್ಷಮಿಸಬೇಕು, ಕೇಳಿರದಿದ್ದರೆ ಇದನ್ನು ನಾನು ಹೇಳಿದ್ದನ್ನು ಮರಿಬಾರ್ದು. ಅಷ್ಟು ಒಳ್ಳೆಯ ಒಂದು ಕತೆ ಉತ್ತರಾಖಂಡದಲ್ಲಿ ಇದೆ ಈ ಕತೆ. ಉತ್ತರಾಖಂಡ ಅಂದರೆ ಆರು ಕಾಂಡ ಆಗಿ ರಾವಣನೆಲ್ಲ ಕೊಂದ ಮೇಲೆ ಸೀತಾಪರಿತಾಗೆಲ್ಲ ಆಯ್ತಲ್ಲ, ಆ ಕತೆ ಗೊತ್ತಿರಲ್ಲ, ಆಮೇಲಿನ ಕಥೆ, ರಾಮರಾಜ್ಯದ ಕಥೆ ಉತ್ತರಾಖಂಡ. ಅದನ್ನು ರಾಮಾಯಣದಲ್ಲಿ, ಈಗ ಕನ್ನಡದಲ್ಲೆಲ್ಲ ಬಂದಿದೆ ರಾಮಾಯಣದ ಅನೇಕ, ಅದರಲ್ಲಿ ಇದು ಪ್ರಕ್ಷಿಪ್ತ ಅಂತ ಹಾಕಿದ್ದಾರೆ, ಅದರ ಹಾಕಿದ್ದಾರೆ. ಪ್ರಕ್ಷಿಪ್ತ ಅಂದರೆ ಅರ್ಥ ಎಂತ ಗೊತ್ತಂತ, ಇದು ವಾಲ್ಮೀಕಿ ಬರೆದದಲ್ಲ, ಆಮೇಲೆ ಮತ್ತೆ ಯಾರೋ ಒಬ್ಬರು ಪಂಡಿತರು ಬರೆದು ಇದರೊಟ್ಟಿಗೆ ಸೇರಿಸಿದ್ದು, ಮೂಲ ಅಲ್ಲ, ಆಮೇಲೆ ಸೇರಿಸಿದ್ದು ಅಂತ. ಸೇರಿಸಬಾರದು ಅಂತ ಇಲ್ಲ, ಸೇರಿಸಿದ್ದು ಅಂತ ಗೊತ್ತಿರಲಿ ಅಂತ. ಪ್ರಕ್ಷಿಪ್ತ ಅಂತ ಹೇಳಿಯೂ ಹಾಕಿದ್ದಾರೆ. ಯಾಕೆ ಹಾಕ್ತಾರೆ, ಯಾಕೆ ಹಾಕ್ತಾರೆ ಅಂದರೆ ಬೇರೆಯವರು ಬರೆದದ್ದಾಗಿದ್ದರೂ ಕೂಡ ಇದು ನಾವು ಕೇಳಬೇಕಾದ ಕತೆ ಅಂತ. ಇದರಲ್ಲಿ ನಮಗೆ ಒಂದು ಸಂದೇಶ ಉಂಟು ಇದರಲ್ಲಿ ಅಂತ. ಆ ಪದದ ಅರ್ಥ ಅಂದರೆ ನಂತರ ಹೇಳಿದರು, ಪ್ರಕ್ಷಿಪ್ತ ಹೇಗಿರ್ತದೆ ಅಂತ ಹೇಳಿದರೆ, ಮಾವುತನನ್ನು ಕೊಂದ ಪಾಪ ಆನೆ ಸಾಕಿದರೆ ಹೋಗ್ತದೋ ಅಂತ. ಹೇಳಲಿಕ್ಕೆ ಆಗೋದಿಲ್ಲ, ಗೊತ್ತಾಯಿತು ಆದರೆ ಹೇಳಲಿಕ್ಕೆ ಆಗೋದಿಲ್ಲ. ಗೊತ್ತಾದದ್ದು ಗೊತ್ತಾಯಿತು, ಒಳಗಿಂದ ಒಂದು ಹೃದಯಕ್ಕೆ ಗೊತ್ತಾಗೋದು ಅಂತ ಇದೆ, ಗೊತ್ತಾಯಿತು ಎಂತ ಅರ್ಥ ಅದೇ, ಅದ್ರಲ್ಲಿ ಹೇಳಿಕಾಗೋದಿಲ್ಲ. ಅದು ಮಾವುತನನ್ನು ಕೊಂದ ಪಾಪ ಆನೆ ಸಾಕಿದರೆ ಹೋಗ್ತದೋ, ಎಂಥದೋ ಉಂಟು ಅಂತ. ಏನೋ ಒಂದು ಅದು ಏನೋ ಒಂದು ರಹಸ್ಯ ಉಂಟು, ಎಂಥದ್ದು ಹೇಳಿಕೆ ಆಗೋದಿಲ್ಲ. ಈ ವಿಷಯ ಹೇಳಿ, ಅದು ಹಾಗೆ ಬೇಕಾದ ಪ್ರಕ್ಷಿಪ್ತ ಅಂದರೆ ಹಾಗೆ, ಅದೇನಂದರೆ ಒಂದು ರಹಸ್ಯ ಇದೆ, ನೀವೇ ಅರ್ಥ ಮಾಡಿಕೊಳ್ಬೇಕಾದದ್ದು, ಪೂರ್ತಿ ಬಿಡಿಸಿ ಹೇಳಿಕ್ಕಾಗೋದಿಲ್ಲ. ಈ ಆನೆ ಸಾಕಿದರೆ ಬಹುಶಃ ಅದು ಪಾಪ ಪರಿಹಾರಕ್ಕೋಸ್ಕರವೇ ಇರಬಹುದು ಅಂತ. ಏನು ಗೊತ್ತಿಲ್ಲ ನನಗೆ, ಹೇಳಿದ್ದಂತೆ ನಾನು ಇದನ್ನೆಲ್ಲ ಭಾಳ ಸೀರಿಯಸ್ ಆಗಿ ತಗೊಂಡು ನೀವು ನಾಳೆ ಕೇಸ್ ಹಾಕಿದರೆ ನಾನು ಖಂಡಿತ ಹೇಳ್ತೇನೆ, ನನಗೆ ಗೊತ್ತಿಲ್ಲದ ವಿಷಯ. ಆದರೆ ಇದ್ದದ್ದನ್ನು ಹೇಳಿದ್ದಷ್ಟೆ, ಅರ್ಥ ಏನಂತ ನನಗೆ ನಿಜವಾಗಿ ಗೊತ್ತಿಲ್ಲ. ಅರ್ಥ ಇಲ್ಲದ ಅರ್ಥ ಇದ್ದದ್ದನ್ನೇ ಮಾತಾಡಬೇಕು ಅಂತ ಉಂಟಾ? ಅರ್ಥ ಇದ್ದದ್ದನ್ನು ಮಾತಾಡ್ಬೋದು, ಈಗ ಎಲ್ಲ ಮಾತಾಡುವುದಿಲ್ಲ, ಅದು ಬಹಳ ಅರ್ಥ ಇದ್ದದ್ದನ್ನೇ ಮಾತಾಡೋದಾ? ಹಾಗೆ ಹೇಳಿದ್ದೆ ನಾನು. ಆ ಕತೆ ಏನು ಅಂತ ಕೇಳಿ, ಕತೆ ಈಗ ಕತೆ ಹೇಳದಿದ್ರೆ ಆಗೋದಿಲ್ಲ ಇನ್ನು. ಕತೆ ಏನು? ರಾಮರಾಜ್ಯ, ರಾಮರಾಜ್ಯ ಆಗ್ತಾ ಇದೆ. ಸರಿ, ಒಂದು ನಾಯಿ ಬೀದಿಯಲ್ಲಿ ಹೋಗ್ತಾ ಇದೆ, ಅದರಷ್ಟಕ್ಕೆ ಹೋಗ್ತಾ ಇದೆ ನಾಯಿ, ಯಾರ ಹಿಂದೆಯೂ ಹೋಗ್ತಾ ಇಲ್ಲ, ಯಾಕಂದರೆ ಅದು ಅನು ನಾಯಿ ಅಲ್ಲ, ಅದು ನಾಯಿ ಹೋಗ್ತಾ ಇದೆ. ಒಬ್ಬ ಮನುಷ್ಯ ಹೋಗ್ತಾ ಇದ್ದಾನೆ, ಅವನಿಗೆ ಅದು ಅಡ್ಡ ಆಯಿತು. ಇವನು ಹೋಗ್ತಾ ಇದ್ದಾನೆ, ಅದು ಅಡ್ಡ ಆಯಿತು ಅವನಿಗೆ. ಅವನು ಅದಕ್ಕೆ ಒಂದು ಬಡಿಗೆಯಲ್ಲಿ ಹೊಡೆದ, ಅದಕ್ಕೆ ಪೆಟ್ಟಾಯಿತು, ಕಾಲು ನೋವಾಯಿತು, ಕಾಲು ತುಂಡಾಯಿತು, ಹೋದ. ನಾಯಿ ರಾಮದೇವರ ಆಸ್ಥಾನಕ್ಕೆ ಹೋಯಿತು, ಸಾಕ್ಷಾತ್ ಶ್ರೀರಾಮಚಂದ್ರ ಆಸ್ಥಾನದಲ್ಲಿ ಕೂತಿದ್ದಾನೆ. ರಾಮರಾಜ್ಯದ ಕಲ್ಪನೆ ಹೇಗೆ ಅಂದರೆ, ಹೋಗಿ ಇದ್ಯಾಕೆ ಬಂತು, ಈ ನಾಯಿ ಯಾಕೆ ಬಂತು ಅಂತ ಹೇಳಿದರೆ ಅದು ಮಾತಾಡ್ತದೆ, ಅದು ಮಾತಾಡ್ತದೆ. ದಯಮಾಡಿ ತಿಳ್ಕೊಳ್ಳಿ, ನಾಯಿ ನೋವಾದರೆ ನಾಯಿ ಮಾತಾಡ್ತದೆ, ಅದು ಮಾತಾಡ್ತದೆ. ಏನು ಮಾತಾಡ್ತದೆ? ಸ್ವಾಮಿ ದೇವರೇ, ನ್ಯಾಯಮೂರ್ತಿಗಳು, ನೀವು ನನಗೆ ಅನ್ಯಾಯ ಆಗಿದೆ, ನನಗೆ ಅನ್ಯಾಯ ಆಗಿದೆ. ಎಂಥ ಅನ್ಯಾಯ ಅದು ನಿನಗೆ? ನನ್ನದು ಏನೂ ತಪ್ಪಿಲ್ಲದೆ ನಾನು ದಾರಿಯಲ್ಲಿ ಹೋಗ್ತಾ ಇರಬೇಕಾಗಿದ್ದರೆ ಈ ಮನುಷ್ಯ ಬಂದು ನನಗೆ ಬಡಿಗೆಯಲ್ಲಿ ಬಡದಿದ್ದಾನೆ, ನನ್ನ ಕಾಲು ನೋವಾಗಿದೆ, ಕಾಲು ಕುಂಟಾಗಿದೆ, ನನಗೆ ಅನ್ಯಾಯ ಆಗಿದೆ. ರಾಮರಾಜ್ಯದಲ್ಲಿ ಒಂದು ನಾಯಿಗೂ ಅನ್ಯಾಯ ಆಗಬಾರದು. ಹಾಗೆ ನಿಮ್ಮ ಒಂದು ಖ್ಯಾತಿಯನ್ನು ಕೇಳಿ ನಾನು ಬಂದದ್ದು, ನನಗೆ ನ್ಯಾಯ ಒದಗಿಸಬೇಕು ಅಂತ ಅವನು ಹಾಗೆ ಹೇಳ್ತಾನೆ. ಯಾರು? ಶ್ರೀರಾಮಚಂದ್ರ. ಯಾರು ಅವನು ಬಡದವ? ಯಾರು ಆ ಮೂರ್ಖನ ಕರ್ಕೊಂಡು ಬನ್ನಿ ಅಂತ. ಹಾಗೆ ಯಾರು ಹೋದರೂ ಅವನು ಹಿಡ್ಕೊಂಡು ಬಂದರು, ಅವನನ್ನೇ
ಮತ್ತೊಬ್ಬನ ಅವ ಮತ್ತೊಬ್ಬನನ್ನ ಅವನನ್ನು ಹಿಡ್ಕೊಂಡು ಬಂದ. ಅವನು ಬಂದ, ಹೌದಾ ನೀನು ಹೊಡೆದೀಯ? ಹೊಡೆದಿದೆ ಅಂತ ಹೇಳಿ. ನಾನು ಹೊಡೆದಿದ್ದೆ, ನಾನು ಮಾಡಲಿಲ್ಲ ಅಂತ. ದೇವರಾಣೆಗೂ ನಾನು ಮಾಡಲಿಲ್ಲ ಅಂತ ಹೇಳಿ. ಅವನು ಹೇಳಲಿಲ್ಲ, ಅವನು ನಾನು ಮಾಡಿದ್ದೇನೆ, ಹೊಡೆದಿದ್ದೇನೆ. ದಾರಿಗೆ ಅಡ್ಡ ಬಂದಾಗ ಹೊಡಿಬಹುದಾ ನೀನು? ಗೊತ್ತಿರಲಿಲ್ಲ ಅಂತ. ಸರಿ, ತಪ್ಪನ್ನು ಒಪ್ಪಿದ ಅಂದರೆ ಆದದ್ದು ಹೌದು ಅಂತ, ಘಟನೆಯನ್ನು ಒಪ್ಪಿದ. ನಾಯಿ ಹೇಳಿದೆ, ಈಗ ನಾಯಿ ಹೇಳ್ತದೆ ನನಗೆ ನ್ಯಾಯ ಕೊಡಿ ಅಂತ. ನ್ಯಾಯ ಕೊಡಿ ಅಂದರೆ ಏನು? ತಪ್ಪು ಮಾಡಿದವನಿಗೆ ಶಿಕ್ಷೆ ಆಗಬೇಕು, ಅದು ತಪ್ಪಿಗೆ ಒಳಗಾದವನಿಗೆ ಕೊಡತಕ್ಕ ನ್ಯಾಯ. ಹೌದಾ? ಹೌದು. ಏನು ಶಿಕ್ಷೆ? ಅಷ್ಟರವರೆಗೆ ಇಂಥ ತಪ್ಪಿಗೆ ಇಂಥ ಶಿಕ್ಷೆ ಅಂತ ಎಲ್ಲ ಬರೆದಿಟ್ಟಿದ್ದಾರೆ. ವಸಿಷ್ಠರೋ ಸುಮಂತ್ರರೋ ಯಾರೋ ಎಲ್ಲ ಬರೆದಿಟ್ಟಿದ್ದಾರೆ. ರಾಜ ಹುಟ್ಟುವ ಮುಂಚೆ ಅದು ಹುಟ್ಟಿದೆ. ಸರಿ, ಅದರಲ್ಲಿಲ್ಲ ಇದು. ಯಾವುದು ಈಗ ಯಾವ ತಪ್ಪಿಗೆ ಯಾವ ಶಿಕ್ಷೆ ಅಂತ ಉಂಟಲ್ಲ, ಕ್ಲಾಸ್ ಅಲ್ಲ ಇಲ್ವಾ? ಇದು ಇಂಥ ಅದರ ಪ್ರಕಾರ, ಸೆಕ್ಷನ್ ಪ್ರಕಾರ ಇದು ಶಿಕ್ಷೆ. ಹಾಂ, ಇಲ್ಲ, ಏನು ಗೊತ್ತಾಗಲಿಲ್ಲ ರಾಮದೇವರಿಗೆ, ಗೊತ್ತಾಗಲಿಲ್ಲ ಶಿಕ್ಷೆ ಎಂಥದ್ದು ಅಂತ. ಆಗ ಒಂದು ತಲೆ ಓಡಿಸಿ, ಹಾಗಾದರೆ ನಾಯಿ ಹತ್ರವೇ ಕೇಳುವ, ಇವನಿಗೆ ಎಂಥ ಶಿಕ್ಷೆ ಅಂತ, ನಿನಗೆ ಅನ್ಯಾಯ ಮಾಡಿದವನಿಗೆ ಹೊಡೆದವನಿಗೆ ಎಂಥ ಶಿಕ್ಷೆ ಅಂತ ಕೊಡೋದು ಅಂತ ನೀನೇ ಹೇಳು ಅಂಥೇಳಿ ಆ ನಾಯಿ ಹತ್ರ ಅವನಿಗೆ, ಇದು ರಾಮರಾಜ್ಯ ಕೇಳ್ತಾನೆ ಎಂಥ ಶಿಕ್ಷೆ ಇದಕ್ಕೆ ನೀನು ಸರಿಯಾ ಇಲ್ಲ ಆಯಿತು, ಯಾವ ಶಿಕ್ಷೆಯನ್ನು ಅವನಿಗೆ ವಿಧಿಸಬೇಕು ಹೇಳು. ನೀನು ಒಂದು ಸಲ ಹೇಳಿದ ಮೇಲೆ ಅವನಿಗೆ ಶಿಕ್ಷೆ ವಿಧಿಸಿ ಮತ್ತೆ ನಾವು ಅದನ್ನು ಬರ್ಕೊಳ್ತೇವೆ, ಇನ್ನು ಮುಂದೆ ಯಾರಾದರೂ ಹೀಗೆ ಮಾಡಿದರೆ ಅವನಿಗೆ ಹೀಗೆ ಮಾಡೋದು ಅಂತ. ಸರಿ, ಅದು ಹೇಳ್ತದೆ ನಾಯಿ ಹೇಳ್ತದೆ, ಅವನನ್ನು ನನಗೆ ಹೊಡೆದವನನ್ನು ನಿಮ್ಗೆ ಸ್ವಲ್ಪ ಹೆದರಿಕೆ ಆಗ್ತದೆ ಹೇಳಲಿಕ್ಕೆ. ಏನು? ಅವನನ್ನು ಒಂದು ಮಠಕ್ಕೆ ಅಧಿಪತಿಯನ್ನಾಗಿ ಮಾಡಿ, ಇದು ರಾಮಾಯಣದಲ್ಲಿದೆ, ಓದಿ ಬೇಕಾದರೆ. ನಾನು ಹೇಳಿದ್ದು ತಪ್ಪು ಅಂತ ನೀವು ರಾಮಾಯಣದ ಮೂಲಕ ಸಾಧಿಸಿದರೆ ನಿಮಗೆ ಶರಣು. ಓದಿದ್ದನ್ನು ನಾನು ಹೇಳಿದ್ದು ಓದಿ, ನಾನು ಕೆಳಗಿಟ್ಟು ಇದು ಎಂಥ ಕಥೆ, ದೇವಸ್ಥಾನದ ಮುಕ್ತೇಶ್ವರನ್ನಾಗಿ ಮಾಡಿ ಅಂತ. ಅದೇ ಹಾಗಿದೆ ಸ್ವಾಮಿ. ಅದು ಎಲ್ಲರಿಗೂ ಆಶ್ಚರ್ಯ ಆಯಿತು. ರಾಮದೇವರ ಆಸ್ಥಾನದಲ್ಲಿರುವ ಎಲ್ಲರಿಗೂ, ಬುದ್ಧಿವಂತರು ಮೇಧಾವಿಗಳು ಎಲ್ಲ, ದೊಡ್ಡ ದೊಡ್ಡವರೆಲ್ಲ ಇಲ್ವೋ ಮೇಧಾವಿಗಳು, ಎಲ್ಲರಿಗೂ ಆಶ್ಚರ್ಯ ಆಯಿತು. ಏನು ಇದು, ಇದು ಶಿಕ್ಷೆ ಆಗೋದು ಹೇಗೆ ಅಂತ. ಈಗ ಅವನನ್ನೊಂದು ಮಠಕ್ಕೆ ನೇಮಿಸಬಹುದು, ಒಂದು ದೇವಸ್ಥಾನದ ಆಡಳಿತಾಧಿಕಾರಿಯನ್ನಾಗಿ ಮಾಡಬಹುದು, ಅದೆಲ್ಲ ಮಾಡ್ಬೋದು, ರಾಜರಲ್ಲ ಮಾಡ್ಬೋದು. ಅದು ತಪ್ಪಿಗೆ ಶಿಕ್ಷೆ ಆಗೋದು ಹೇಗೆ? ಏನೋ ಒಂದು ರಹಸ್ಯ ಇರಬೇಕು. ಹಾಗೆ ನಾಯ ಹತ್ರ ಕೇಳ್ತಾರೆ, ಇದರ ಇದರ ಗುಟ್ಟು ನಮಗೆ ಅರ್ಥ ಆಗಲಿಲ್ಲ, ಇದು ಇದು ಶಿಕ್ಷೆ ಆಗೋದು ಹೇಗೆ ಅಂತ ನಮಗೆ ಇಷ್ಟವರಿಗೆ ಗೊತ್ತಿರಲಿಲ್ಲ. ಆಗ ಅದು ಹೇಳಿ, ಅಯ್ಯೋ ಹಿಂದಿನ ಜನ್ಮದಲ್ಲಿ ನಾನು ಹಾಗೇ ಆಗಿದ್ದೆ, ನಾನು ಅದೇ ಆಗಿದ್ದೆ, ಆಗ ಮಾಡಿದ ದುರಾಚಾರಗಳಿಂದ ನನಗೆ ಈಗ ಈ ಜನ್ಮ ಪ್ರಾಪ್ತಿಯಾಗಿದೆ, ಇದು ನನಗೆ ನೆನಪಿದೆ ಅಂತ. ಇದು ರಾಮಾಯಣದಲ್ಲಿದೆ ಸರ್, ಏಜ್ ಓಲ್ಡ್, ಸಾವಿರಾರು ವರ್ಷಗಳಿಂದ ಉಂಟಿದು. ಈ ಕಥೆ ಯಾರು ಹೇಳುವುದಿಲ್ಲ, ಹೆದರುತ್ತಾರೆ ಹೇಳಲಿಕ್ಕೆ. ಹೇಳಲಿಕ್ಕೆ ಹೆದರು ಅಂದರೆ ಇದು ಯಾರಿಗೆ ಹೋಗಿ ತಾಗ್ತದೆ ಈಗ ಈ ಪ್ರಶ್ನೆಗಳೆಲ್ಲ ಕೇಳಿದ್ರೆ, ಇದು ಯಾರಿಗೆ, ಇದು ಇದು ತಾಗದೇ ಇದ್ದವರು ಇಲ್ಲ. ಸುಮ್ಮನೆ ಕಥೆಗೆ ಅವಶ್ಯಕರ ಅಲ್ಲ, ಅದು ಕಥೆ ಅಲ್ಲ, ಅದು ರಂಜನೆಗಲ್ಲ, ಅದು ಎಚ್ಚರ ಇರಲಿ ಅಂತ. ನಿಮಗೆ ಕೊಟ್ಟಿರತಕ್ಕ ಜವಾಬ್ದಾರಿ ಉಂಟಲ್ಲ, ಅದು ಅದ್ಭುತವಾದದ್ದು, ದೊಡ್ಡ ಜವಾಬ್ದಾರಿ, ಹಾಳು ಮಾಡಬೇಡಿ ಅಂತ. ಇದು ಎದೆ ಮುಟ್ಟಿಕೊಂಡು ನೋಡಬೇಕಾದ ಕಥೆ ರಾಮಾಯಣದಲ್ಲಿದೆ, ನೆನಪಿರಲಿ. ನಮಸ್ತೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.